ಮುಂದಿನ 3 ತಿಂಗಳಲ್ಲಿ ತನಿಖೆ ಮಾಡಿ ನನಗೆ ರಿಪೋರ್ಟ್ ಕೊಡಬೇಕು ಅಂತ ಏನು ಆದೇಶ ಬಂದಿದೆ. ಈ ಮುಂದಿನ 3 ತಿಂಗಳು ಮುಖ್ಯಮಂತ್ರಿ ಮತ್ತು ಸರ್ಕಾರಕ್ಕೆ ನಿಜಕ್ಕೂ ಕೂಡ ಅಗ್ನಿ ಪರೀಕ್ಷೆ. ಸಿಎಂ ಸಿದ್ದರಾಮಯ್ಯ ಜೊತೆ ಕುಟುಂಬಕ್ಕೂ ಸಂಕಷ್ಟ. ಲೋಕಾಯುಕ್ತ ತನಿಖೆಯಲ್ಲಿ ಸಿಎಂ ಅವರ ತಪ್ಪಿಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಲೋಕಾಯುಕ್ತ ವರದಿ ಸಿಎಂ ವಿರುದ್ಧವಾದರೆ ಇಡೀ ಕುಟುಂಬಕ್ಕೆ ಅಗ್ನಿ ಪರೀಕ್ಷೆ ಆಗುತ್ತೆ. ಸಿಎಂ ಹಾಗೂ ಸರ್ಕಾರದ ಪಾಲಿಗೆ 3 ತಿಂಗಳ ಅಗ್ನಿ ಪರೀಕ್ಷೆಯ ಅವಧಿ ಇದು. ಲೋಕಾಯುಕ್ತ ತನಿಖೆಗೆ ಆದೇಶಿಸಿರೋದ್ರಿಂದ ಸಹಜವಾಗಿ ಆತಂಕ ಇದ್ದೇ ಇರುತ್ತೆ. ಮುಖ್ಯಮಂತ್ರಿಗಳ ಪತ್ನಿ ಹೆಸರಿನ ಜಾಗಕ್ಕೆ ಬದಲಿ ಜಾಗ ಪಡೆದಿರೋದ್ರಿಂದ ತನಿಖೆಯ ಬಿಸಿ ಜೋರಾಗಿರುತ್ತೆ. ಸಿಎಂ ಪತ್ನಿ ಹಾಗೂ ಪುತ್ರ ಯತೀಂದ್ರಾಗೂ ಕೂಡ ಸವಾಲಿನ ದಿನಗಳು ಅಂತ ಹೇಳಲಾಗ್ತಾ ಇದೆ. ತನಿಖೆ ಏನು ಕೋರ್ಟ್ ಆದೇಶ ಕೊಟ್ಟಿದೆ, ತನಿಖೆ ಆಗ್ತದೆ. ನಮಗೆ ಭರವಸೆ ಇದೆ, ಚೀಫ್ ಮಿನಿಸ್ಟರ್ ಯಾವ ತರದ ಇನ್ವಾಲ್ವ್ಮೆಂಟ್ ಇಲ್ಲ. ಏನಾದ್ರು ಆಫೀಸರ್ಸ್ ತಪ್ಪು ಮಾಡಿದ್ರೆ ಆಫೀಸರ್ಸ್ ತಪ್ಪು ಮಾಡಿರ್ಬೋದಷ್ಟೇ, ನನಗೆ ಗೊತ್ತಿಲ್ಲ. ಬಟ್ ಮುಖ್ಯಮಂತ್ರಿಗಳದ್ದು ಯಾವ ಪಾತ್ರನೂ ಇಲ್ಲ. ಐ ಆಮ್ ಮೇಕಿಂಗ್ ವೆರಿ ಕ್ಲಿಯರ್, ಯು ವಿಲ್ ಕಮ್ ಔಟ್ ವೆರಿ ಕ್ಲೀನ್, ದಟ್ ಈಸ್ ದಿ ಮೆಸೇಜ್. ಸೊ ಮುಖ್ಯಮಂತ್ರಿಗಳದ್ದು ಇದರಲ್ಲಿ ಯಾವ ಪಾತ್ರನೂ ಇಲ್ಲ, ಯಾವ ಬ್ಲ್ಯಾಕು ಇಲ್ಲ, ಮಾರ್ಕೆ ಆಗಿಲ್ಲ, ಬ್ಲ್ಯಾಕ್ ಎಲ್ಲಿ ಬರಕ. ತನಿಖೆ ಮಾಡಿ ಹೇಳಿದಾರೆ ಅಷ್ಟೇ. ತಪ್ಪಪ್ಪ ಇನ್ನೂ 3-4 ತಿಂಗಳು ಬೇಕು, 5 ತಿಂಗಳು ಬೇಕು, ಅದು ಡಿಪೆಂಡ್ಸ್ ಇನ್ವಿಟೇಷನ್. ಈಗ ಎನ್ಕ್ವೈರಿ ಮಾಡ್ಲಿಕ್ಕೆ ಎಲ್ಲರೂ ಸ್ವಾಗತ ಮಾಡಿದಾರಲ್ಲ, ಯಾರು ಇಲ್ಲ ಅಂತೇಳಿ. ನಮ್ಮ ವಾದ ಅಲ್ಲೇ ಇತ್ತು ರೀ. ಪ್ರಾಸಿಕ್ಯೂಷನ್ ಹತ್ರ ಅವಶ್ಯಕತೆ ಯಾವಾಗ್ರೆ ತಪ್ಪಂತ ಕಂಡ ಮೇಲೆ ಪ್ರಾಸಿಕ್ಯೂಷನ್ದು ಅನುಮತಿ ಬೇಕು, ಅದನ್ನ ಮುಂಚೆನೆ ಕೊಟ್ಟಾರೆ. ಅದು ತಪ್ಪಂತ ಹೇಳ್ತಾ ಇದ್ದ ಅದನ್ನು ಕೋರ್ಟನ್ನ ತಡೆ ಹಿಡಿದಿರಲ್ಲ. 17ದಲ್ಲಿ ಎನ್ಕ್ವೈರಿ ಕೊಟ್ಟಿದ್ದಾರೆ, ಎನ್ಕ್ವೈರಿಗೆ ಯಾರು ತಕರಾರು ಇಲ್ಲೇ ಇಲ್ಲ. ತಕರಾರು ಹಿಡಿದು ಪ್ರಾಸಿಕ್ಯೂಷನ್ದು ಜಗಳ. ಸೊ ಈಗ ಕೋರ್ಟ್ ತಡೆ ಹಿಡಿದಿರಿ, ಮತ್ತೆ ಯಾರಿಗೆ ಹಿನ್ನಡೆ ಯಾರಾಯ್ತು ರೀ? ಆಗ್ಲಿ ತನಿಖೆ ಸ್ಟಾರ್ಟ್ ಆಗಲ್ಲ, ಅದಾವ ನೋಡೋಲ್ಲ. ಈಗ ಯಾಕೆ ಅದು ಇನ್ನೂ ಈಗ ಕೇಳ್ಬೇಕು? ಅದು ಇನ್ನೂ ನೈತಿಕತೆ ಪ್ರಶ್ನೆ ಇಲ್ಲ. ಎಲ್ಲಿದೆ ಈಗ ಹಂಗಾಗ ಎಲ್ಲರ ಕೇಸ್ ಮ್ಯಾಗ ಎಲ್ಲರೂ ಅದಾರಲ್ಲ. ಈಗ ಮಂತ್ರಿಗಳಾಗಿ ಮುಂದುವರೆದಿದ್ದಾರೆ, ಮತ್ತೆ ಸಿ ಎಂ ಯಾಕೆ ಸ್ಪೆಷಲ್ ಕೇಸ್ ಅಂತ ಇದು. ಸ್ಟೇಟ್ದಲ್ಲಿ ಇದ್ದಾರೆ, ಸೆಂಟ್ರಲ್ನಲ್ಲಿದ್ದಾರೆ, ಹಿಂದೂ ಇದ್ದಾರೆ, ಮುಂದಿನ ಸರ್ಕಾರದಲ್ಲಿ ಇರ್ತಾರೆ. ಇವ್ರಿಗೆ ಹಾಕೊಂಡು ವಾದ ಎಲ್ಲರದು ಅಷ್ಟೇ. ಬೇರೆ ಯಾರ ಮೇಲೆ ಕೇಸ್ ನಡೆದಿದ್ದಿಲ್ಲ. ಈಗ ಚಾರ್ಜ್ ಶೀಟ್ ಆಗಿದೆ, ಕೇಸ್ ನಡೆದಿದೆ, ಎನ್ಕ್ವೈರಿ ನಡೀತಾ ಇದೆ, ಬೇರೆ ಬೇರೆ ಹಂತಗಳಲ್ಲಿದೆ. ಮತ್ತು ಅವ್ರ ಮಂತ್ರಿಯಾಗಿದ್ದಾರೆ, ಇವ್ರದ್ದು ಏನು ಸ್ಪೆಷಲ್ ಅಂತ. ಲೋಕಾಯುಕ್ತ ಪೊಲೀಸರು ಇಂಡಿಪೆಂಡೆಂಟ್ ಬಾಡಿ, ಅದು ಯಾರ ಮರ್ಸಿಯಲ್ಲಿ ಇರೋದಿಲ್ಲ. ಅವರು ಇಂಡಿಪೆಂಡೆಂಟ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಮೂಡಾ ಕೇಸಲ್ಲಿ ತನಿಖೆ ಆಗೋದ್ರಲ್ಲಿ ನಮ್ದು ಯಾವುದೇ ರೀತಿಯ ಒಂದು ಅದರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ತನಿಖೆ ಆಗಲಿ, ಮುಖ್ಯಮಂತ್ರಿಯವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ತನಿಖೆ ಬಗ್ಗೆ ನಮ್ದು ಯಾವುದೇ ರೀತಿಯ ಅದಕ್ಕೆ ಅಡಚಣೆ ಇರೋದಿಲ್ಲ. ಲೋಕಾಯುಕ್ತ ಅವರು ತನಿಖೆಯನ್ನು ಮಾಡಲಿ, ತನಿಖೆ ವರದಿ ಅವರು ಆರೋಪಿಸಲಿ, ಅದ್ರ ಬಗ್ಗೆ ನಮ್ದು ಯಾವುದೇ ಭಯ ಭೀತಿ ಇಲ್ಲ. ಯಾಕಂದ್ರೆ ಮುಖ್ಯಮಂತ್ರಿಯವರು ಯಾವುದೇ ರೀತಿ ಅಧಿಕಾರ ದುರುಪಯೋಗ ಮಾಡಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಮತ್ತು ಮಸೂದ್ ಇಬ್ಬರು ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೊದಲನೇದಾಗಿ ಸುಕೇಶ್ನ ಮಾತನಾಡಿಸ್ಬಿಡ್ತೀನಿ. ಸುಕೇಶ್, ನಿಜ ಮುಂದಿನ 3 ತಿಂಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಕುಟುಂಬದವರಿಗೆ, ಸರ್ಕಾರಕ್ಕೆ ಎಲ್ಲ ರೀತಿಯಲ್ಲೂ ಸಂಕಷ್ಟದ ಸಮಯ. ಆದರೆ ಈ 3 ತಿಂಗಳಲ್ಲಿ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟು ಪ್ರದರ್ಶನವಾಗಿ ಎಲ್ಲರೂ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತರೆ ಸುಲಭವಾಗಿ ಇದನ್ನು ಈ ಕೇಸನ್ನು ತನಿಖೆಯನ್ನು ಎದುರಿಸಬಹುದು. ಅಕಸ್ಮಾತ್ ಅಪಸ್ವರಗಳು ಶುರು ಆದರೆ ಮಾತ್ರ ಇನ್ನಷ್ಟು ತೊಂದರೆ ಜಾಸ್ತಿ ಆಗುತ್ತೆ ಅಂತ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಪ್ಲಾನ್ ಏನು ಅಂತ? ಖಂಡಿತ, ಪ್ರಮುಖವಾಗಿ ಈಗ 3 ತಿಂಗಳ ಕಾಲ ಅಂದರೆ ಲೋಕಾಯುಕ್ತ ತನಿಖೆ ನಡೆಯುವಂಥ ಕಾಲಘಟ್ಟ ಏನಿದೆ, ಇದು ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ಮತ್ತು ವೈಯಕ್ತಿಕವಾಗಿ ಅವರ ಕುಟುಂಬಕ್ಕೆ ಕೂಡ ಒಂದು ರೀತಿಯ ಸವಾಲಿನ ದಿನಗಳು, ಸಂಕಷ್ಟ ದಿನಗಳು ಅಂತಲೇ ಹೇಳ್ಬೋದು. ಹಾಗಾಗಿ ಈ ಸಂದರ್ಭದಲ್ಲಿ ತನಿಖೆಗೆ ಸಂಪೂರ್ಣವಾಗಿ ಸಹಕರಿಸೋದು ಒಂದು ಹಂತ, ಆದರೆ ಕಾನೂನಾತ್ಮಕವಾಗಿ ಏನೆಲ್ಲ ಫೈಟ್ ಮಾಡ್ಬೋದು ಅವೆಲ್ಲವನ್ನು ಕೂಡ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿಗಳು ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಇಲ್ಲಿ ಕೇವಲ ಸರ್ಕಾರ ಪಕ್ಷ ಮುಖ್ಯಮಂತ್ರಿ ಸ್ಥಾನ ಇಷ್ಟೇ ಇಲ್ಲ, ಅವರ ಕುಟುಂಬದ ವಿಚಾರವೂ ಕೂಡ ಇದೆ, ಮತ್ತು ಅವರ ಪತ್ನಿಯ ಹೆಸರಲ್ಲಿ ಈ ಸೈಟು ಅಥವಾ ನಿವೇಶನದ ವಿಚಾರ ಗೊಂದಲ ಆಗಿರೋದ್ರಿಂದ ಸಹಜವಾಗಿ ಅದನ್ನು ಸೇಫ್ಗಾರ್ಡ್ ಮಾಡಬೇಕಂತ ಅನಿವಾರ್ಯತೆ ಕೂಡ ಇರುತ್ತೆ. ಹಾಗಾಗಿ ಬೇರೆ ಯಾವುದೇ ರೀತಿಯ ಗೊಂದಲಕ್ಕೆ ಎಡೆ ಮಾಡಿಕೊಡದ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಹೇಗೆ ಇದನ್ನು ಎದುರಿಸಬಹುದು ಅನ್ನೋದಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು. ಏನೇ ಅಂದರೂ ಕೂಡ 3 ತಿಂಗಳು ಸಿ ಎಂ ಕುಟುಂಬದ ಪಾಲಿಗೆ, ಸರ್ಕಾರದ ಪಾಲಿಗೆ, ಸಿ ಎಂ ಪಾಲಿಗೆ ಸಹಜವಾಗಿಯೇ ಒಂದಷ್ಟು ಸವಾಲುಗಳನ್ನು ತಂದಿಡುವಂತಹ, ಒಂದಷ್ಟು ಸಂಕಷ್ಟವನ್ನು ತಂದಿಡುವಂಥ ದಿನಗಳು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಅದನ್ನು ಆದಷ್ಟು ಕೇರಾಗಿ ಹ್ಯಾಂಡಲ್ ಮಾಡಬೇಕು ಮತ್ತು ಕಾನೂನಾತ್ಮಕವಾಗಿ ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಮುಖ್ಯಮಂತ್ರಿಗಳು ಬಂದಂತೆ ಮಾಡಿದ್ರೆ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತೀರ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅರವಿಂದ್, ಮುಖ್ಯಮಂತ್ರಿಗಳಿಗೆ ಬೆನ್ನೆಲುಬಾಗಿ ಇಡೀ ಸಂಪುಟ ನಿಂತರೆ ಖಂಡಿತವಾಗಿ ಇದನ್ನು ಹೋರಾಟವನ್ನು ಎದುರಿಸಬಹುದಾಗುತ್ತೆ, ತನಿಖೆಯನ್ನು ಕೂಡ ಎದುರಿಸಬೇಕು. ನೋಡೋಣ ಮುಂದಿನ ದಿನಗಳಲ್ಲಿ ಯಾರ್ಯಾರು ಹೇಗೆ ಕೋಆಪರೇಟ್ ಮಾಡ್ತಾರೆ ಅಂತ.